ಸಚಿವರಾಗಿರುವ ಮುನಿರತ್ನ ಅವರ ವಿರುದ್ಧ ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾರೆ ಅನ್ನುವ ಗಂಭೀರವಾದ ಆರೋಪ ಕೇಳಿ ಬಂದಿದೆ. ಎಲೆಕ್ಷನ್ ಸಂದರ್ಭದಲ್ಲಿ ಹಲವು ಜನ ಹಲವು ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ತಾರೆ, ಆದರೆ ಮುನಿರತ್ನ ಕನ್ನಡಿಗರನ್ನ ತಮಿಳಿಗರನ್ನ ಒಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಕನ್ನಡಿಗರ ಮೇಲೆ ತಮಿಳಿಗರನ್ನು ಎತ್ತಿಕಟ್ಟೋ ಪ್ರಯತ್ನ ಮಾಡ್ತಿದ್ದಾರೆ. ಕ್ಷೇತ್ರದಲ್ಲಿ ತಮಿಳಿಗರು 60-70 ವರ್ಷಗಳಿಂದ ವಾಸವಾಗಿದ್ದಾರೆ. ಮಾರ್ಚ್ 19ರ ರಾತ್ರಿ ಸಚಿವರು ತಮಿಳಲ್ಲಿ ಮಾತಾಡಿದ್ದಾರೆ, ಇಲ್ಲಿ ಯಾರೇ ಬಂದರೂ ಹೊಡೆದು ಓಡಿಸಿ ಅಂದಿದ್ದಾರೆ, ಸಾಯೋವರೆಗೂ ಬಿಡಬೇಡಿ ಅಂತ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಾರೆ. ಒಕ್ಕಲಿಗರ ಆ ಹೆಣ್ಣು ಮಗಳು ಬಂದ್ರೆ ಓಡಿಸಿ ಅಂದಿದ್ದಾರೆ. ಆರ್ಆರ್ ನಗರ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೈ ಅಭ್ಯರ್ಥಿ ಕುಸುಮ ಅವರನ್ನ ಉಲ್ಲೇಖಿಸಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಡೆದು ಓಡಿಸಿ ಸಾಯೋವರೆಗೂ ಬಿಡಬಾರದು ಈಗಂದಿದ್ದಾರಂತೆ ಸಚಿವರಾಗಿರುವ ಮುನಿರತ್ನ. ಹಾಗಾಗಿ ಮುನಿರತ್ನ ಅವರನ್ನ ಶೀಘ್ರ ಅರೆಸ್ಟ್ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಇಂಥವರು ಸಮಾಜದಲ್ಲಿ ಇದ್ದರೆ ಅಶಾಂತಿ ಸೃಷ್ಟಿ ಮಾಡ್ತಾರೆ. ಹೀಗಂತ ಸಂಸದರಾಗಿರುವ ಡಿ ಕೆ ಸುರೇಶ್ ಗಂಭೀರವಾಗಿರುವ ಆರೋಪವನ್ನು ಮಾಡಿದ್ದಾರೆ. ನನ್ನೂ ಕೇಳು ಒಡಿಬ್ರಿ ಅಂತ ಹೇಳಿರೋದು, ಕುಸುಮ ಅವ್ರನ್ನು ಒಡಿರಿ ಅಂತ ಹೇಳಿರೋದು. ಒಕ್ಕಲಿಗರ ಹೆಣ್ಮಗಳ ಮೇಲೆ ಅಷ್ಟೊಂದು ಭಯ ಶುರು ಆಗಿದೆ ಅಂತ ಕಾಣಿಸ್ತದೆ. ಈಗ ಅವರು ಯಾರನ್ನ ಕೇಳಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ, ಯಾರನ್ನ ಉದ್ದೇಶ ಹೇಳ್ತಾರೆ ಯಾರನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಮುಖ ಪ್ರಬಲ ವಿರೋಧ ಪಕ್ಷನ ಗುರಿಯಾಗಿಟ್ಕೊಂಡು ಹೇಳ್ತಾರೆ. ಇವತ್ತು ಯಾರೋ ದಾರಿಲಿ ಹೋಗೋರ್ನೆಲ್ಲಾನು ಹೇಳೋದು, ಯಾರಿಗೆ ಹೇಳುದು ಪ್ರೊವೊಕೇಶನ್ನು ಅವ್ರ ಮೇಲೆ ಹೆಚ್ಚು ಕಡಿಮೆ ಇಷ್ಟೊತ್ತಿಗೆ ಅವ್ರನ್ನ ಬಂಧಿಸಬೇಕಾಗಿತ್ತು, ಅವ್ರನ್ನ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು, FIR ಹಾಕ್ಬೇಕಾಗಿತ್ತು. ಅದು ಯಾರು ಹೇಳಿರೋದು? ಒಬ್ಬ ಮಂತ್ರಿ ಹೇಳಿರೋದು, ಸರ್ಕಾರದ ಆದೇಶ ಅದು. ನನ್ನ ಪ್ರಕಾರ ಏನ್ ಹೇಳಿದ್ದಾರೆ, ಒಡಿರಿ ಬಡಿರಿ ತಡಿರಿ ಸಾಯಿಸಿ, ಏನ್ ಬೇಕೋ ನಾನು ನೋಡ್ಕೋತೀನಿ, ಕೇಸ್ ನಂದು, ನಾಳೆ ನಿಮ್ ನಾಳೆ ನಂದು, ನಾಳೆ ನಾನು ನನ್ ಬತ್ತಿನ ಅಧಿಕಾರಕ್ಕೆ ಏನ್ ಬೇಕೋ ಮಾಡ್ತೀನಿ, ನಿಮ್ಗೆ ರಕ್ಷಣೆ ಕೊಡ್ತೀನಿ ಅಂದ್ರ ಅರ್ಥ ಏನು? ಬೇರೆಯವ್ರು ಯಾರು ಕೂಡ ಮನೆಯಿಂದ ಆಚೆ ಬರಬಾರದು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಂತ್ರಗಾರಿಕೆಯನ್ನ ರೂಪಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕೊಲೆ ಮಾಡ್ತಕ್ಕಂಥದ್ದು ಹೇಳಿದ್ದಾರೆ. ನನ್ನು ಕೇಳು ಒಡಿಬ್ರಿ ಅಂತ ಹೇಳಿರೋದು, ಕುಸುಮ ಅವ್ರನ್ನು ಒಡಿರಿ ಅಂತ ಹೇಳಿರೋದು, ಒಕ್ಕಲಿಗರ ಹೆಣ್ಮಗಳ ಮೇಲೆ ಅಷ್ಟೊಂದು ಭಯ ಶುರು ಆಗಿದೆ ಅಂತ ಕಾಣಿಸ್ತದೆ. ಈಗ ಅವರು ಯಾರನ್ನ ಕೇಳಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ, ಯಾರನ್ನ ಉದ್ದೇಶ ಹೇಳ್ತಾರೆ ಯಾರನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಮುಖ ಪ್ರಬಲ ವಿರೋಧ ಪಕ್ಷ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.